ಇವತ್ತು ನಮ್ಮ ಎಪಿಎಸ್ಎಂಎಸ್ ಸೊಸೈಟಿನಲ್ಲಿ ಇವತ್ತು ಮೀಟಿಂಗ್ ಇತ್ತು. ಎಲ್ಲ ನಮ್ಮ ಡೈರೆಕ್ಟರ್ಸು, ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಇದ್ದರು, ಹಿರಿಯರಾದಂಥ ನಮ್ಮ ಶಿವಣ್ಣನವರು ಇದ್ದರು. ಎಲ್ಲ ಮೀಟಿಂಗ್ ಆಯಿತು. ಇವತ್ತಿನ ಸಭೆಯಲ್ಲಿ ನಮ್ಮದು ಕೆಲವೊಂದು ನಡವಳಿಕೆಗಳನ್ನು ನಾವು ಮಾಡಿದ್ವಿ ಇವತ್ತಿನ ಸಭೆಯಲ್ಲಿ. ಮೊದಲನೇದಾಗಿ ನಾವು ಹಳೆಯದು ಏನು ನಾವು ಓದಿ ರೆಕಾರ್ಡ್ ಮಾಡೋದು ಅದಾಯಿತು. ಹಿಂದಿನ ಸಭೆ ತೀರ್ಮಾನಗಳ ಬಗ್ಗೆ, ಆಮೇಲೆ ಸಂಘದ ಬೈಲಾ ಬಗ್ಗೆ, ತಿದ್ದುಪಡಿದ ಬಗ್ಗೆ ಮಾತಾಡಿದ್ವಿ, ಅದು ಆಯಿತು. ಆಮೇಲೆ ನಮ್ಮ ಸಂಘದ ಆಡಳಿತ ಕಚೇರಿ, ಇದು ಸ್ವಲ್ಪ ಹಳೆಯದಾಗಿದೆ, ಸ್ವಲ್ಪ ಅಲ್ಲಲ್ಲಿ ವೀಕ್ ಆಗಿದೆ ಬಿಲ್ಡಿಂಗು, ಅದರಿಂದ ಇದನ್ನು ಕೆಡವಿಸಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದಕ್ಕೆ ನಮಗೆ ಎಲ್ಲ ಅನುಮತಿಗಳು ನಮ್ಮ PWDಯಿಂದ ಸಿಕ್ಕಿದೆ. ಇವಾಗ ನಮ್ಮ DR ಅವರಿಗೆ ಅನುಮತಿಗೋಸ್ಕರ ಕಳಿಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ವಿ. ಆಮೇಲೆ ಷೇರು, ಇವತ್ತೇನು ನಮ್ಮ ಇಲ್ಲಿ ಶೇರ್ ಹೋಲ್ಡರ್ಸ್ ಇದ್ದಾರೆ, ಮೊದಲು 1000 ರೂಪಾಯಿ ಶೇರ್ ಇತ್ತು, ಇವಾಗ 500 ರೂಪಾಯಿ ಅನೌನ್ಸ್ ಮಾಡಿದ್ದೀವಿ. ಎಲ್ಲ ಹಳೆ ಶೇರ್ದಾರ್ ಯಾರ್ಯಾರು ಇದ್ದಾರೋ ಅವರು 500 ರೂಪಾಯಿ, ಆಮೇಲೆ ಫೀಸ್ ಇರುತ್ತೆ, ಅದು ಸಂಸ್ಥೆ ಇದ್ರದೆಲ್ಲ ಒಂದು 200-300 ರೂಪಾಯಿ ಫೀಸ್ ಇರುತ್ತೆ, ಅದನ್ನು ಕಟ್ಬಿಟ್ಟು 1800 ರೂಪಾಯಿ ಆಗುತ್ತೆ ಟೋಟಲು. ಹಳೆ ಶೇರ್ದಾರರು 800 ರೂಪಾಯಿ ಕೊಟ್ಟು ರಿನಿವಲ್ ಮಾಡ್ಕೋಬೇಕು, ಹೊಸ ಶೇರುದಾರರು 1800 ರೂಪಾಯಿ ಕೊಟ್ಟು ರಿನಿವಲ್ ಮಾಡ್ಕೋಬೇಕು ಅನ್ನೋದಿದೆ. ಇವತ್ತು ನನ್ನ ಶೇರನ್ನು ನಾನು ರಿನಿವಲ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಹೊಸ ಶೇರಲ್ಲಿ ನನ್ನ ಮಗಂದು ಶೇರನ್ನು ಹೊಸದಾಗಿ ನನ್ನ ಮಗಂದು ಶೇರು ಕಟ್ಟಿದ್ದೀನಿ. ಇವತ್ತು ಅದೇ ರೀತಿ ಎಲ್ಲ ಮಾಡ್ಕೋಬೇಕು ಅಂತ ಸಭೆಯಲ್ಲೆಲ್ಲ ತೀರ್ಮಾನಗಳಾಗಿದೆ. ಶೇರ್ ಅಪ್ಲಿಕೇಶನ್ಸು ಬಂದಿದೆ, ಶೇರ್ ಅಪ್ಲಿಕೇಶನ್ಸು ಮಾಡಿದ್ದೀವಲ್ಲ, ಎಲ್ಲವನ್ನ ತೊಗೊಂಡಿದ್ದೀವಿ, ಇಷ್ಟು ಮಾತ್ರ ಆಗಿದೆ ಇವತ್ತು. ಆಮೇಲೆ ನಾವು ಇವಾಗ ಜೈ ಕಿಸಾನು ಗೊಬ್ಬರದ್ದು ಸ್ವಲ್ಪ ಕೊರತೆ ಆಗ್ತಾ ಇದೆ ನಮಗೆ, ಅದರಿಂದ ಜೈ ಕಿಸಾನು ಇದೆಲ್ಲವನ್ನು ನಾವು ಪರ್ಮಿಷನ್ ತೊಗೊಂಡಿದ್ದೀವಿ. ಇನ್ನೂ 1-2 ತಿಂಗಳ ಒಳಗಡೆ ಎಲ್ಲ ಗೊಬ್ಬರ ಯಾವುದೇ ರೀತಿಯಲ್ಲಿ ಯಾವುದೇ ಗೊಬ್ಬರ, ಯಾವುದೇ ಪೆಸ್ಟಿಸೈಡ್ಸು, ಯಾವುದೇ ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು ಯಾವುದೇ ಆಗಲಿ ನಮ್ಮ ಹತ್ರ ಲೇಟ್ ಆಗೋದಿಲ್ಲ, ಮುಂದಕ್ಕೆಲ್ಲ ಸಿಗ್ತವೆ. ಅದಕ್ಕೆಲ್ಲ ಇವತ್ತು ಅನುಮೋದನೆ ತೊಗೊಂಡಿದ್ದೀವಿ ಸಭೆಯಲ್ಲಿ, ಅನುಮೋದನೆ ತಗೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ, ಇಷ್ಟು ಮಾತ್ರ ಆಗಿದೆ. ಹಾಂ, ಕ್ಯಾಲೆಂಡ್ರು ನಮ್ಮ TAPSM ಸೊಸೈಟಿಯಿಂದ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವಿ. ಆ ಕ್ಯಾಲೆಂಡರ್ ಏನಂದರೆ ಸೊಸೈಟಿನಲ್ಲಿ ಸ್ವಲ್ಪ ನಾವು ಇಲ್ಲಿ ವಹಿವಾಟು ನಡೀತಾ ಇರೋದು ಯಾವುದು ಅಂದರೆ ರೈತರದು, ಇದು ರೈತರ ಸಮಸ್ಯೆ, ರೈತರ ದುಡ್ಡು ಇಲ್ಲಿರೋದನ್ನು. ಅದರಿಂದ ನಾವೇನು ಮಾಡಿದ್ದೀವಿ, ಕ್ಯಾಲೆಂಡರ್ಸ್ ಎಲ್ಲ ಬಂದುಬಿಟ್ಟು ಟೋಟಲ್ ಅದರ ವೆಚ್ಚವನ್ನು, ಕ್ಯಾಲೆಂಡರ್ಸು ಡೈರೀಸು ವೆಚ್ಚವನ್ನು ನಾನು ಓನಾಗಿ ಬರೆಸ್ಕೊಂಡಿದ್ದೀನಿ, ಸೊಸೈಟಿ ಹೆಸರಲ್ಲಿ ಮಾಡಿದ್ದೀವಿ. ಇದು ರೈತರ ಸಮಸ್ಯೆ ಆಗಿರೋದ್ರಿಂದ ಈ ಸಮಸ್ಯೆಯಲ್ಲಿ ಯಾವುದೇ ಆಗಲಿ ನಾವು ದುಡ್ಡು ಖರ್ಚು ಮಾಡಬಾರ್ದು, ರೈತರಿಗೋಸ್ಕರ ಇರೋಂಥ ರೈತರಿಗೆ ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಟೋಟಲ್ ಆಗಿ 4-5 ಲಕ್ಷ ಆಯಿತು ನಮಗೆಲ್ಲ ಕ್ಯಾಲೆಂಡ್ರು ಡೈರೀಸ್ ಎಲ್ಲ ಮಾಡಿಸೋದಕ್ಕೆ. ನಾನೇ ಬರೆಸ್ಕೊಂಡು ಅದನ್ನು ಮಾಡಿದ್ದೀವಿ, ಎಲ್ಲ ರೈತರಿಗೂ ಇದನ್ನು ಕ್ಯಾಲೆಂಡರ್ ಕೊಟ್ಟು. ಎಲ್ಲ ಇದೆ, ಮಾಹಿತಿ ಇದೆ ಸೊಸೈಟಿನಲ್ಲಿ. ಹೌದೌದು, ಅದರಲ್ಲಿ ನಿಮ್ಗೆ ಮಾಹಿತಿ ಇದೆ, ಪ್ಲಸ್ ಎಲ್ಲ ಡೈರೆಕ್ಟರ್ಸ್, ಆ ಏರಿಯಾ ವೈಸ್ ಡೈರೆಕ್ಟರ್ಸ್ ಫೋನ್ ನಂಬರ್ಸ್ ಹೆಸರು ಅವ್ರ ಫೋಟೋ ಇದೆ. ಏನಾದರೂ ಇದ್ರೆ ಡೈರೆಕ್ಟರ್ಸ್ ಹತ್ರ ಮಾತಾಡ್ಬೋದು, ಗೊಬ್ಬರ ಗಿಬ್ಬರ ಸಿಕ್ಕಿಲ್ಲ ಅಂದ್ರೆ ಆ ಡೈರೆಕ್ಟರ್ಸ್ಗೆ, ಉಪಾಧ್ಯಕ್ಷರಿಗೆ, ನನಗೆ ಯಾರಿಗಾದ್ರೂ ಮಾತಾಡ್ಬೋದು. ಪ್ಲಸ್ ಅದರಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ಮಾಹಿತಿನೂ ಕೊಟ್ಟಿದ್ದೀವಿ, ಅದರಲ್ಲಿ ನಾವು ರೈತರಿಗೆ ಮಾಹಿತಿನೂ ಕೊಟ್ಟಿದ್ದೀವಿ. ಆ ಮಾಹಿತಿ ನೋಡ್ಕೊಂಡು ಅವ್ರು ಅದ್ರ ಪ್ರಕಾರವಾಗಿ ಮಾಡ್ಬೋದು. ಆಗಿದೆ, ಮುಂದೆ ನಮ್ಮ ಇದು ಹಿಂದೆ ಮಾಡಿದ್ರು ಕ್ಯಾಲೆಂಡರ್ಸ್, ಮಾಡಿದ್ರು ಹಿಂದೆನೂ ಮಾಡಿದ್ರು ಕ್ಯಾಲೆಂಡರ್ಸ್. ಮಾಹಿತಿ ಇದೆ ಎಲ್ಲ, ಯಾವಾಗ್ಲೂ ಮಾಡೋ ಥರನೇ ಮಾಡಿರೋದು. ಈಗಲೂ ನೀನು ಇದೇ ಇದೆ ಎಲ್ಲ, ನಮ್ಮ ಶಿವಣ್ಣವ್ರು ಇದ್ದಾಗ ಅಧ್ಯಕ್ಷ ಆಗಿದ್ದಾಗ ಕ್ಯಾಲೆಂಡರ್ ಮಾಡಿದ್ರು, ಅದಾದ್ಮೇಲೆ ಸೆಕೆಂಡ್ ಟೈಮ್ ಇದು ಕ್ಯಾಲೆಂಡರ್ ಮಾಡಿದ್ದೀನಿ ನಾವು.